ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮ್ಮ ಸಮಸ್ತ ಮಾತೃಬಳಗಕ್ಕೂ ಮಾತೆಯರ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ಹಾಗೆಯೇ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಅಡಗಿರುವ ಮಾತೃ ಹೃದಯಕ್ಕೆ ನನ್ನ ನಮನಗಳು. ಇವತ್ತಿನ ವಿಡಿಯೋನ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತೊಬ್ಬ ಸ್ಪೆಷಲ್ ಗೆಸ್ಟ್ ಅನ್ನು ನಿಮಗೆ ಪರಿಚಯ ಮಾಡ್ಕೊಳ್ತಿದ್ದೀನಿ. ಮೊದಲು ಅವರನ್ನ ಸ್ವಾಗತಿಸೋಣ. ವೆಲ್ಕಮ್ ಪುಟ್ಟಿ. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು ಪುಟ್ಟ. ಇವಳು ನನ್ನ ಮಗಳು. ಎಂಬಿಬಿಎಸ್ ಓದಿ ಸದ್ಯದಲ್ಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ದಾಳೆ. ಇವರೆಲ್ಲ ನಮ್ಮ ವೀಕ್ಷಕರು ಪುಟ್ಟ. ಹಾಯ್, ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ. ಪುಟ್ಟ, ಮೊದಲಿಗೆ ನಾನು ನಿನ್ನನ್ನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಏನು? ಕೆಲವರು ಹೇಳೋದ್ ಕೇಳಿದೀನಿ, ಕೆಲವರು ನನ್ನ ಹತ್ರನೇ ಹೇಳಿದ್ದಾರೆ ಕೂಡ, ಈ ತರದ ಆಚರಣೆಗಳು ಬೇಕಾ, ಇದಕ್ಕೋಸ್ಕರನೇ ಒಂದು ದಿವಸ ಮುಡಿಪಾಗಿಟ್ರೆ ಸಾಕ, ಅಥವಾ ಇನ್ ಮಿಕ್ಕಿದ ದಿವಸದಲ್ಲಿ ಏನು ಹೇಳೋದೇ ಬೇಡವಾ ಹಾಗೆಲ್ಲ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಪುಟ್ಟ? ಹಾಗಲ್ಲ ಮಮ್ಮ, ಇವಾಗ ನೋಡು, ನೀ ದಿನಾಗ್ಲೂ ನಮ್ಗೇನೋ ಒಂದ್ ನ್ಯೂಟ್ರಿಷಿಯಸ್ ಆಗಿ ಪ್ರಿಪೇರ್ ಮಾಡೇ ಮಾಡ್ತೀಯ, ಬಟ್ ಒನ್ಸ್ ಇನ್ ಅ ವೈಲ್ ಏನಾದ್ರೂ ಸ್ಪೆಷಲ್ ಡಿಶ್ ಮಾಡ್ತೀಯ. ಹೌದು, ನೀ ದಿನಾಗ್ಲೂ ಗಣೇಶನ್ ಪೂಜೆ ಮಾಡ್ತೀಯ, ಬಟ್ ಗ್ರ್ಯಾಂಡ್ ಆಗಿ ಗಣೇಶ್ ಹಬ್ಬ ಅಂತ ಮಾಡ್ತೇವಿ ಅಲ್ವಾ? ಹೌದು, ಹಾಗೇನೆ ಅಷ್ಟೇ. ಸೆಲೆಬ್ರೇಟ್ ಮಾಡೋದು ಬಿಡೋದು ಅವ್ರವ್ರ ಇಷ್ಟ. ಓಕೆ, ನಂಗೆ ಇಷ್ಟ ಆಯ್ತು ಪುಟ್ಟ ನೀ ಹೇಳಿದ್ದು. ಸರಿ, ಇವತ್ ನಾವೇನ್ ಮಾಡೋಣ ಹೇಳು ಹಾಗಾದ್ರೆ. ಇವತ್ ನಿಮ್ಗೊಂದ್ ಸರ್ಪ್ರೈಸ್ ಇದೆ. ವಾವ್, ನಾ ಕರ್ದೆ ನೀ ಮತ್ತೆ ಬರುವಂತೆ. ಓಕೆ, ಡನ್. ಇವತ್ ನಾನು ಅಮ್ಮನ್ ತುಂಬಾ ಇಷ್ಟವಾದ ಮಿಕ್ಸ್ಡ್ ವೆಜ್ ಕಚೋರಿ ಮಾಡೋಣ ಅಂತಿದ್ದೀನಿ. ಮಿಕ್ಸ್ ವೆಜಿಟೇಬಲ್ ಕಚೋರಿ ಮಾಡೋದ್ ಹೇಗೆ ನೋಡೋಣ. ಮೈದಾ 250 ಗ್ರಾಮ್ಸ್, ಚಿರೋಟಿ ರವೆ 2 ಟೇಬಲ್ ಸ್ಪೂನ್ಸ್, ತುಪ್ಪ 2 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, 2 ಮೀಡಿಯಂ ಸೈಸ್ಡ್ ಆಲೂಗೆಡ್ಡೆ, ಇದನ್ನ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ, 1 ದೊಡ್ಡ ಸೈಜಿಂದ ಕ್ಯಾರೆಟ್, ಇದನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 5-6 ಹುರುಳಿಕಾಯಿ, ಇದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, 1 ದೊಡ್ಡ ಈರುಳ್ಳಿ, ಇದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, 1 ಸ್ಮಾಲ್ ಕಪ್ ಅಷ್ಟು ಸ್ವೀಟ್ ಕಾರ್ನ್, ಇದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ, 1 ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು. ಮಸಾಲೆ ಪದಾರ್ಥಗಳು: ಅರ್ಶಿನ, ಜೀರಿಗೆ, ಆಮ್ಚೂರ್ ಪೌಡರ್, ಸೌಂಫ್ ಪೌಡರ್, ಅಜ್ಕಾರದ ಪುಡಿ, ಧನಿಯಾ ಪೌಡರ್ ಮತ್ತೆ ಸ್ವಲ್ಪ ಇಂಗು. ಫಸ್ಟ್ ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆ, ಒನ್ ಟೀಸ್ಪೂನ್ ಅಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹೀಗೆ ಶೇಪ್ ಹಿಂಗೆ ನಿಂತ್ಕೊಳ್ಳುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ. ಈಗ ನಮ್ಮ ಡೋ ರೆಡಿ ಆಗಿದೆ. ಇದಕ್ಕೆ ಲೈಟಾಗಿ ಆಯಿಲ್ ಬ್ರಷ್ ಮಾಡ್ತಾ ಇದ್ದೀನಿ. ಇದನ್ನ 1/2 ಅವರ್ ರೆಸ್ಟ್ ಮಾಡೋಕ್ಕಿಡೋಣ. ಈಗ ಸ್ಟಫಿಂಗ್ಗೆ ಫಸ್ಟ್ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಈಗ ಆಲೂಗೆಡ್ಡೆ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ದೀವಿ ಎಲ್ಲ ತರಕಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಒಲೆ ಹಚ್ಕೊಳ್ತಾ ಇದ್ದೀನಿ. ಒಂದ್ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಜೀರಿಗೆ, 1/4 ಟೀಸ್ಪೂನ್ ಅಷ್ಟು ಅಜ್ಕಾರದ ಪುಡಿ,
हाफ टी स्पून सोंफ पुड़ी हाफ टी स्पून आमचूर पाउडर हाफ टी स्पून धनिया पाउडर स्वल्प इंगु स्वल्प अरिशिण इवाग इदक्के मैच माडिकोंडिरो तरकारी हाक्ता इदीनि ಈಗ ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದೀನಿ ಇದಕ್ಕೆ ಈಗ ಈ ಡೋನ ಹಾಫ್ ಅನ್ ರೆಸ್ಟ್ ಮಾಡಿದೀನಿ ಇದನ್ನ ಇನ್ನೊಂದು ಸತಿ ನೀಡ್ ಮಾಡ್ಕೊಳ್ಳೋಣ ಈಗ ಒಂದು ಸ್ಮಾಲ್ ಬಾಲ್ ಅಷ್ಟು ಹಿಟ್ಟು ತಗೋತಾ ಇದೀನಿ ना वो मार कौन इत पल्ला स्टफिंग ना नानो स्मॉल बॉल्स ऑलरेडी मार इट कोड देनी देना स्वल्प फ्लैट मार कोड ना इधो मध्य स्वल्प सन्ना ऐड बेको एडजस्ट सेले स्वल्प दब्बा ऐड बेको इगे वेजिटेबल स्टफिंग ना इधर मध्य ऐड ताय देनी इगे देना क्लोज मार कोड ना ನಮ್ಮ ಕಚೋರಿ ಬಾಲ್ ರೆಡಿ ಆಗಿದೆ ಈಗ ಒಂದು ಸ್ವಲ್ಪ ಇದನ್ನ ಲೈಟ್ ಆಗಿ ಒತ್ತಕೊಳ್ಳಿ ಇವಾಗ ಇದು ಫ್ರೈ ಮಾಡಕ್ಕೆ ರೆಡಿ ಇದೆ ಈಗ ಎಣ್ಣೆ ಕಾದಿದೆ ಇದು ತುಂಬಾನು ಕಾಯಬಾರದು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನ ಇದನ್ನ 5 ಮಿನಿಟ್ಸ್ ಆಗಿದೆ ಇದನ್ನ ಫ್ಲಿಪ್ ಮಾಡ್ತಾ ಇದೀನಿ ಇವಾಗ ನಮ್ಮ ಕಚೋರಿ ರೆಡಿ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇಲ್ಲಿ ಸರ್ವ್ ಮಾಡಕ್ಕೆ ನಾನು ಸ್ವೀಟ್ ಚಟ್ನಿ ಮತ್ತೆ ಗ್ರೀನ್ ಚಟ್ನಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಚಟ್ನಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಮತ್ತೆ ಸ್ವಲ್ಪ ಹೆಚ್ಚಿದ ಈರುಳ್ಳಿ ಮಿಕ್ಸ್ ವೆಜಿಟೇಬಲ್ ಕಚೋರಿ ರೆಡಿ ಆಗಿದೆ ಅಮ್ಮ ನಿಮ್ಮ ತುಂಬಾ ಇಷ್ಟವಾದ ಮಿಕ್ಸ್ಡ್ ವೆಜಿಟೇಬಲ್ ಕಚೋರಿ ಮಾಡಿದಿನಿ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಥ್ಯಾಂಕ್ ಯು ಪುಟ್ಟ ನೋಡಿದ್ರಾ ಒಂದು ಸಣ್ಣ ಸಣ್ಣ ವಿಷಯ ಕೂಡ ಎಷ್ಟು ಖುಷಿ ಕೊಡುತ್ತೆ ಅಂತ ಅದು ಒಂದು ಸ್ಪೆಷಲ್ ಗಿಫ್ಟ್ ಆಗಿರಬಹುದು ಥ್ಯಾಂಕ್ಸ್ ಆಗಿರಬಹುದು ಒಂದು ಹಗ್ ಆಗಿರಬಹುದು ನೀವು ಯಾವ ತರ ಬೇಕಾದರೂ ಸೆಲೆಬ್ರೇಟ್ ಮಾಡಬಹುದು ನಮ್ಮ ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ನಮಗೂ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಲೇ ಹೋದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಾರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಮಸ್ಕಾರ